ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಜಾಡಶಾಪುರ ಗ್ರಾಮದಲ್ಲಿ ಚರಂಡಿಗಳ ಅವ್ಯವಸ್ಥೆ ತಾಂಡವವಾಡುತ್ತಿದ್ದು, ಇನ್ನು ಅಷ್ಟೇ ಅಲ್ಲದೆ ವಾರ್ಡ್ಗಳಲ್ಲಿ ಕೆಲವು ಚರಂಡಿಗಳು ಇಲ್ಲದೆ ಕೆಲವು ವಾರ್ಡ್ಗಳಲ್ಲಿ ಚರಂಡಿಗಳಿಲ್ಲದ ಕಾರಣ ಕೆಟ್ಟ ಚರಂಡಿಯ ನೀರು ರೋಡಿನ ಮೇಲೆ ಹರಿದು ಹೋಗುತ್ತಿದೆ. ಅದೇ ರೀತಿ ಜಾಡಶಾಪುರ ಗ್ರಾಮದ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಚರಂಡಿಗಳ ಬಗ್ಗೆ ಮಾಹಿತಿ ನೀಡಿದರೂ ಯಾವುದೇ ಸರಿಯಾದ ವ್ಯವಸ್ಥೆ ಕೂಡ ಮಾಡಿಲ್ವಂತೆ. ಇನ್ನು ಅದೇ ರೀತಿಯಾಗಿ ಕೆಲವು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದರೂ ಸಹ ಯಾವುದೇ ಗ್ರಾಮ ಪಂಚಾಯಿತಿಯ ಕಡೆಯಿಂದ ಅರ್ಜಿ ಕೊಟ್ಟ ಪ್ರಕಾರ ಯಾವುದೇ ಕೆಲಸಗಳು ಆಗಿಲ್ಲ. ಈಗ ಕೆಲವು ಜಡಸಾಪುರ ಗ್ರಾಮದ ಕೆಲವು ವಾರ್ಡ್ಗಳಲ್ಲಿನ ಜನರು ಬೇಸತ್ತು ಹೋಗಿದ್ದು, ಆದಷ್ಟು ಬೇಗ ಮಳೆಗಾಲ ಪ್ರಾರಂಭವಾಗುವ ಮುಂಚೆ ಎಲ್ಲ ಚರಂಡಿಗಳ ವ್ಯವಸ್ಥೆ ಮಾಡಿಕೊಡಿ ಎಂದು ಟಿವಿ 24 ಕನ್ನಡ ವಾಹಿನಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ರೋಜ ಆತ ಮೆಂಬರ್ ಆಮೇಲೆ ಅಡಿಚ 3 ವರ್ಷದಲ್ಲಿ ಕಾಯ್ದು ಕೇಳಿ ನೈತೆ ಪಾನಿ ಆಮ್ಸ ಬಗ್ಗೆ ಮಗ ಆಮ್ಸ ಮಕ್ಕಳ ಜನವರ ಆಮ್ಸ ಹಚ್ಚಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.